ಮುಖ್ಯ ಮತ್ತೊಮ್ಮೆ ಸ್ವಾಗತ. ಮೇ 15 ರವರೆಗೆ ಲಾಕ್ಡೌನ್ ಮುಂದುವರಿಕೆ ಆಗುವಂತ ಸಾಧ್ಯತೆ ಇದೆ. ರೆಡ್ ಆರೆಂಜ್ ಗ್ರೀನ್ ಝೋನ್ ಗಳಲ್ಲಿ ಪ್ರತ್ಯೇಕ ಪ್ಲಾನ್ ಗಳನ್ನು ಮಾಡಲಾಗುತ್ತೆ. ಆರೆಂಜ್ ಗ್ರೀನ್ ಝೋನ್ ಗಳಲ್ಲಿ ಮತ್ತಷ್ಟು ಸಡಿಲಿಕೆ ಮಾಡುವಂತ ಸಾಧ್ಯತೆಗಳಿದೆ. ಸೋ ಎಲ್ಲೆಲ್ಲಿ ಎಷ್ಟೆಷ್ಟು ಕೇಸ್ ಗಳಿದೆ ಅನ್ನುವಂತದರ ಆಧಾರದ ಮೇಲೆ ರೆಡ್ ಆರೆಂಜ್ ಮತ್ತು ಗ್ರೀನ್ ಝೋನ್ ಗಳಂತ ಹೇಳಿ प्रत्येक सो प्रत्येक जोन प्रत्येक प्लान आरेंज ग्रीन जोन मत्तष्टु सड़िलिके साध्यते हॉटस्पॉट लॉकडाउन मत्तष्टु कठिन साध्यते लॉकडाउन मुंदुवरिके साध्यते हंत हंत लॉकडाउन तेरेविके बहुतेक राज्यगळु ओलवन्न व्यक्तपडिसिवे हंत हंत लॉकडाउन कुरितु चर्चेयन्न कूड नडेसिवे हंत हंत आर्थिक चटुवटिकेगळिगू अनुमतिया चर्चे नड़ीलिए मे 15 रवरे लॉकडाउन मुंदुवरिके आगुवंत साध्यते इदे ಅಂದ್ರೆ ಈಗ ಎರಡನೇ ಹಂತದ ಲಾಕ್ ಡೌನ್ ಮುಗಿದ ನಂತರದಲ್ಲಿ ಕೂಡ ಮತ್ತೆ ಲಾಕ್ ಡೌನ್ ಮುಂದುವರಿಯುವಂತ ಸಾಧ್ಯತೆ ಇದೆ. ಆ ಅಗತ್ಯತೆ ಇದೆ ಅನ್ನುವಂತದನ್ನ ಕೂಡ ಇವತ್ತು ಮೋದಿ ಅವರೊಂದಿಗೆ ನಡೆದಂತ ಸಭೆಯಲ್ಲಿ ಹಲವು ರಾಜ್ಯಗಳು ಈ ಬಗ್ಗೆ ಒಲವನ್ನ ವ್ಯಕ್ತಪಡಿಸಿದೆ. ಅದರ ಜೊತೆಗೆ ಒಂದಷ್ಟು ಸಡಲಿಕೆ ಮಾಡುವಂತ ವಿಚಾರವಾಗಿ ಅಂದ್ರೆ ಈ ರೆಡ್ ಆರೆಂಜ್ ಮತ್ತೆ ಗ್ರೀನ್ ಝೋನ್ ಗಳಾಗಿ ಪ್ರತ್ಯೇಕವಾಗಿ ವಿಂಗಡಣೆ ಮಾಡುವಂತದ್ದು. ಸೋ ಅದಾದ ನಂತರದಲ್ಲಿ ಎಲ್ಲೆಲ್ಲಿ ಈ ರೆಡ್ ಝೋನ್ ನಲ್ಲಿ ಲಾಕ್ ಡೌನ್ ಅನ್ನು ಮತ್ತಷ್ಟು ಕಠಿಣಗೊಳಿಸುವಂತದ್ದು ಬೇರೆ ಬೇರೆ ಅಂದ್ರೆ ಈ ಆರೆಂಜ್ ಮತ್ತು ಗ್ರೀನ್ ಝೋನ್ ಗಳಲ್ಲಿ ಸ್ವಲ್ಪ ಸಡಿಲಿಕೆ ಮಾಡುವಂತದ್ದು ಹೆಚ್ಚಾಗಿ ಸಡಿಲಿಕೆ ಮಾಡುವಂತದರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗಿದೆ. ಆರೆಂಜ್ ಮತ್ತು ಗ್ರೀನ್ ಝೋನ್ ಗಳಲ್ಲಿ ಮತ್ತಷ್ಟು ಸಡಿಲಿಕೆ ಮಾಡುವಂತ ಸಾಧ್ಯತೆ ಇದೆ. ಹಾಟ್ ಸ್ಪಾಟ್ ಗಳಲ್ಲಿ ಮಾತ್ರ ಲಾಕ್ ಡೌನ್ ಅನ್ನು ಮುಂದುವರಿಕೆ ಮಾಡುವಂತ ಸಾಧ್ಯತೆ ಇದೆ. ಹಂತ ಹಂತವಾಗಿ ಲಾಕ್ ಡೌನ್ ತೆರವಿಗೆ ಬಹುತೇಕ ರಾಜ್ಯಗಳು ಒಲವನ್ನು ವ್ಯಕ್ತಪಡಿಸಿವೆ. ಹಂತ ಹಂತವಾಗಿ ಲಾಕ್ ಡೌನ್ ನಿಂದ ಹೊರಬರುವ ಕುರಿತು ಚರ್ಚೆಯನ್ನು ಕೂಡ ನಡೆಸಲಾಗಿದೆ. ಹಂತ ಹಂತವಾಗಿ ಆರ್ಥಿಕ ಚಟುವಟಿಕೆಗೆ ಅನುಮತಿ ನೀಡಬೇಕಾದಂತ ಅಗತ್ಯ ಇದೆ ಅನ್ನೋದರ ಬಗ್ಗೆ ಕೂಡ ಚರ್ಚೆ ನಡೆಯುತ್ತಿದೆ. ಯಾಕಂತಂದ್ರೆ ಈಗಾಗಲೇ ಹಲವು ರಾಜ್ಯದ ಬೊಕ್ಕಸಗಳು ಖಾಲಿಯಾಗ್ತಾ ಬರ್ತಾ ಇರುವಂತದ್ದು ಇದೇ ರೀತಿಯಾಗಿ ಪರಿಸ್ಥಿತಿ ಮುಂದುವರೆದಿದೆ. ಆದರೆ ಖಜಾನೆ ಖಾಲಿಯಾಗುತ್ತೆ, ಸಂಬಳಗಳನ್ನು ನೀಡಲಿಕ್ಕೂ ಕೂಡ ಸಾಧ್ಯವಾಗದಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹಾಗಾಗಿ ಹಂತ ಹಂತವಾಗಿ ಆರ್ಥಿಕ ಚಟುವಟಿಕೆಗಳಿಗೆ ಅನುಮತಿಯನ್ನು ನೀಡುವಂತ ವಿಚಾರವಾಗಿ ಕೂಡ ಚರ್ಚೆ ನಡೆಯುತ್ತಿದೆ. We'll be right back.